ಶ್ರೀರಾಮ ಸಮರ್ಥ ನವೆಂಬರ್ 4. ಭಗವಂತನು ಸಗುಣದಲ್ಲಿ ಬಂದಿರುತ್ತಾನೆಂದರೆ ಏನು? ಒಬ್ಬ ಮನುಷ್ಯನು ನನ್ನನ್ನು ಭೇಟಿಯಾಗಿ, ಹಿಂದೂ ಧರ್ಮದಂಥ ಧರ್ಮವಿಲ್ಲ, ಆದರೆ ದೇವರು ಸಗುಣದಲ್ಲಿ ಬರುತ್ತಾನೆಂಬುದು ನನಗೆ ಒಪ್ಪಿಗೆ ಇಲ್ಲ, ಬೇರೆ ಬೇರೆ ಉಪಾಸನೆಗಳನ್ನು ಹೇಳಿರುತ್ತಾರಂತೆ, ದೇವರು ನಿರ್ಗುಣ ನಿರಾಕಾರನಾಗಿರುವನೆಂದ ಮೇಲೆ ರಾಮ ಕೃಷ್ಣ ಶಿವ ದತ್ತ ಮುಂತಾದವರ ಬೇರೆ ಬೇರೆ ಉಪಾಸನೆಗಳು ಏತಕ್ಕಾಗಿ ಎಂದು ಕೇಳಿದನು. ಮುಂದೆ ಒಂದು ದಿವಸ ಅವನ ಮಿತ್ರನೊಬ್ಬನು ಅವನ ಮನೆಗೆ ಹೋಗಿ ಅವನ ಬಗ್ಗೆ ವಿಚಾರಿಸಿದನು. ಆಗ ಮನೆಯಲ್ಲಿಯ ಪ್ರತಿಯೊಬ್ಬರೂ ಬೇರೆ ಬೇರೆ ಹೆಸರು ತೆಗೆದುಕೊಂಡು ಹೇಳತೊಡಗಿದರು. ಕೆಲವರು ಅಣ್ಣ ಮನೆಯಲ್ಲಿಲ್ಲ ಅಂದರು, ಮತ್ತೆ ಕೆಲವರು ದಾಮೋದರ ಮನೆಯಲ್ಲಿಲ್ಲ ಅಂದರು, ಹಾಗೂ ಕೆಲವರು ರಾವ್ ಸಾಹೇಬರು ಇಲ್ಲವೆಂದರು. ಹೀಗೆಲ್ಲ ಹೇಳಿದರು. ಅವೆಲ್ಲ ಹೆಸರುಗಳ ಸಂಬಂಧದಿಂದ ಭೇಟಿಯಾಗುವ ಮನುಷ್ಯನು ಒಬ್ಬನೇ ಇರುವಂತೆ ಭಗವಂತನು ನಿರ್ಗುಣ ಭಾವದಿಂದ ಸಗುಣ ಭಾವಕ್ಕೆ ಬರುವುದಾಗಿರುತ್ತದೆ. ಭಗವಂತನು ಸಗುಣದಲ್ಲಿ ಬಂದನೆಂದರೆ ಯಾವ ನಿಯಮಗಳು ನಮಗೆ ಅನ್ವಯಿಸುತ್ತವೆಯೋ ಅವೇ ನಿಯಮಗಳು ಅವನಿಗೂ ಅನ್ವಯಿಸುತ್ತವೆ. ಸಗುಣದ ಹೊರತು ನಿರ್ಗುಣದ ಉಪಾಸನೆ ಮಾಡುತ್ತೇವೆ ಅನ್ನುವವನಿಗೆ ಅದರ ಮರ್ಮವೇ ತಿಳಿದಿಲ್ಲವೆಂದು ಹೇಳಬೇಕು. ನಿಜವಾಗಿಯೂ ಅವನು ಸಗುಣದ ಉಪಾಸನೆಯನ್ನೇ ಮಾಡುತ್ತಿರುತ್ತಾನೆ, ಆದರೆ ಅವನಿಗೆ ಅದು ತಿಳಿದಿರುವುದಿಲ್ಲ. ನಮ್ಮ ವೇದಗಳು, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು ಹಾಗೂ ಅವುಗಳ ಭಾಷ್ಯಗಳು ನಿರ್ಗುಣ ಸ್ವರೂಪದ ರೂಪರೇಷೆಯನ್ನು ಹಾಕಿಕೊಟ್ಟಿರುತ್ತವೆ. ಸಂತರು ಅದರಲ್ಲಿ ಬಣ್ಣ ತುಂಬಿರುತ್ತಾರೆ ಹಾಗೂ ಭಗವಂತನ ಸುಂದರ ಚಿತ್ರ ಸಿದ್ಧಪಡಿಸಿರುತ್ತಾರೆ. ಇದೇ ಸಗುಣ ಭಕ್ತಿಯಾಗಿರುತ್ತದೆ. ಸಗುಣೋಪಾಸನೆಯ ಹೊರತು ಮೋಕ್ಷ ಸಿಗುವುದಿಲ್ಲ. ಉಪಾಸನೆಯ ಅರ್ಥವೇನೆಂದರೆ ಅತ್ಯಂತ ಸಮೀಪ ಇರುವುದು. ಉಪಾಸ್ಯದ ಗುಣಗಳು ನಮ್ಮಲ್ಲಿ ಬರುವುದು. ತುಳಸಿದಾಸರು ರಾಮೋಪಾಸನೆಯನ್ನು ಹೇಗೆ ಮಾಡಿದರೆಂದರೆ ಅವರು ರಾಮಸ್ವರೂಪರೇ ಆದರು. ತುಳಸಿದಾಸರ ರಾಮಾಯಣ ಕೇಳುತ್ತಿರುವಾಗ ಮನುಷ್ಯನು ತಲ್ಲೀನನಾಗುತ್ತಾನೆ. ರಾಮರೂಪರಾಗುವುದಕ್ಕಾಗಿ ರಾಮನಂತೆ ನಿಸ್ವಾರ್ಥಿಗಳಾಗಬೇಕಾಗುತ್ತದೆ. ರಾಮನು ಜಗತ್ತು ನನಗಾಗಿರುತ್ತದೆ ಎಂದು ಅನ್ನದೇ ನಾನು ಜಗತ್ತಿಗಾಗಿ ಇರುತ್ತೇನೆ ಎಂದು ಹೇಳಿರುತ್ತಾನೆ. ಇದು ನಿಜವಾದ ಪರಮಾರ್ಥವಾಗಿರುತ್ತದೆ. ಏಕಪತ್ನಿ ವ್ರತಸ್ಥ, ಸತ್ಯಭಾಷಣ ಇವೆರಡೂ ರಾಮನ ಪ್ರಮುಖ ಗುಣಗಳಾಗಿರುತ್ತವೆ. ಬೇರೆ ಅವತಾರಗಳಲ್ಲಿಯೂ ಮಹತ್ವದ ಸಂಗತಿಗಳು ಇರುತ್ತವೆ, ಆದರೆ ಇವೆಲ್ಲವುಗಳಲ್ಲಿ ರಾಮಚರಿತ್ರೆಯು ಪ್ರಾಪಂಚಿಕರಿಗೆ ಅತ್ಯಂತ ಆದರ್ಶವಾಗಿರುತ್ತದೆ. ರಾಮಚರಿತ್ರೆ ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಆದರಣೀಯ ಹಾಗೂ ಅನುಕರಣೀಯ ಆಗಿರುತ್ತದೆ. ರಾಮಚರಿತ್ರೆಯನ್ನು ಓದುವಾಗ, ಹೇಳುವಾಗ ಅಥವಾ ಕೇಳುವಾಗ ನಾವು ರಾಮ ಪ್ರೇಮದಲ್ಲಿ ನಮ್ಮನ್ನು ಮರೆತು ಬಿಡುವುದು ಬಹಳ ಉಚ್ಚ ಅವಸ್ಥೆ ಆಗಿರುತ್ತದೆ. ಭಗವಂತನು ಬೇಕೆನಿಸುವುದರಲ್ಲಿಯೇ ಎಲ್ಲ ಮರ್ಮವಿರುತ್ತದೆ. ಭಗವಂತನು ಬೇಕೆನಿಸುವುದು ಅಥವಾ ಅವನ ಬಗ್ಗೆ ತಳಮಳ ಉಂಟಾಗುವುದು ಭಗವಂತನ ಕೈಯಲ್ಲಿರುವುದಿಲ್ಲ, ಇದು ಸಂತರ ಕೈಯಲ್ಲಿರುತ್ತದೆ. ಆದ್ದರಿಂದ ಇದು ಸತ್ಸಂಗತಿಯಿಂದ ಸಾಧಿಸುತ್ತದೆ. ಸಾಧು ಸಂತರು ಮನೆಗೆ ಬಂದರೆ ಅದೇ ಆಗುವುದು ದೀಪಾವಳಿ ದಸರೆ ಎಂದು ನಾವು ಅನ್ನುತ್ತೇವೆ. ಸಂತರು ದಸರೆ ತರುತ್ತಾರೆ, ಆಮೇಲೆ ದೀಪಾವಳಿ ತಾನಾಗಿಯೇ ಹಿಂದಿನಿಂದ ಬರುತ್ತದೆ. ನಮ್ಮ ವೃತ್ತಿಗಳು ವಿಷಯಾಕಾರವಾಗಿರುತ್ತವೆ, ಸಂತರುಗಳನ್ನು ತೆಗೆದು ಸನ್ಮಾರ್ಗಕ್ಕೆ ಹಚ್ಚುತ್ತಾರೆ. ನಮ್ಮ ವೃತ್ತಿಗಳು ಭಗವಂತನ ಕಡೆಗೆ ಹೊರಳಿದ ಕ್ಷಣವೇ ಸುಮುಹೂರ್ತವಾಗಿರುತ್ತದೆ. ಇಂದಿನ ಮುಖ್ಯ ವಿಚಾರ, ಭಗವಂತನ ಪ್ರೇಮದಿಂದ ಯಾರಿಗೆ ಸಮಾಧಾನವಾಗಿರುತ್ತದೆಯೋ ಅವನೇ ನಿಜವಾದ ಭಾಗ್ಯವಂತನು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.